ಕಣ್ಣಿನ ರಕ್ಕಸ ಕರೋನಾ ಎಂಬ ವೈರಸ್ ನಮ್ಮ ದೇಶ ವ್ಯಾಪಿಯಲ್ಲಿ ತನ್ನ ಕದಂಬ ಭಾವವನ್ನು ಚಾಚಿದೆ. ಅದರ ಮುಂಜಾಗ್ರತೆ ಕ್ರಮವಾಗಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ದಕ್ಷ ಆಡಳಿತಗಾರರಾದ ಶ್ರೀ ಸುನೀಲ್ ಕುಮಾರ್ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈ ತೆಗೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅವರ ಒಂದು ನಿಷ್ಠೆ ಪ್ರಾಮಾಣಿಕತನದಿಂದ ಇವತ್ತು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಸುರಕ್ಷಿತವಾಗಿದ್ದೇವೆ. ಸಾಮಾಜಿಕ ಅಂತರ ಕಾಪಾಡೋದು ಆಗಲಿ, ಇನ್ನೂ ಅನೇಕ ಕೆಲಸಗಳಲ್ಲಿ ಎಲ್ಲ ನಮ್ಮ ಜಿಲ್ಲಾ ಆಡಳಿತದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಇಲಾಖೆಗಳಲ್ಲಿ ಅವರು ತಮ್ಮ ಜವಾಬ್ದಾರಿಯನ್ನು ಮೆರೆದಿದ್ದಾರೆ. ಪೊಲೀಸ್ ಇಲಾಖೆ ಇರ್ಬೋದು, ವೈದ್ಯಕೀಯ ಇಲಾಖೆ ಇರ್ಬೋದು, ಮತ್ತು ಪೌರ ಕಾರ್ಮಿಕರಿರ್ಬೋದು ಮತ್ತು ಅವರ ಅಧಿಕಾರಿಗಳಿರ್ಬೋದು, ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ಬೋದು ಮತ್ತು ಅಲ್ಲಿನ ಸಿಬ್ಬಂದಿ ಇರ್ಬೋದು, ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಚಾಚು ತಪ್ಪದೆ ನಿರ್ವಹಿಸ್ತಾ ಬಂದಿದ್ದಾರೆ. ಅದರಿಂದ ನಮ್ಮ ಕೊಪ್ಪಳ ಜಿಲ್ಲೆ ಈಗ ಸೇಫ್ ಝೋನಲ್ಲಿದೆ. ಆದರೆ ನಮ್ಮ ನಾವು ಒಂದು ಬಗೆದರೆ ದೈವ ಒಂದು ಬಗೆದಂತೆ ಅನ್ನುವಂತೆ ಮಂಗಳವಾರ ಬೀಸಿದ ಬಿರುಗಾಳಿಗೆ ಮತ್ತು ಭಾರೀ ಮಳೆಗೆ ನಮ್ಮ ಭಾಗದ ಗಂಗಾವತಿ ಕಾರಟಗಿ ಕನಗಿರಿ ಭಾಗದ ಕಟಾವಿಗೆ ಬಂದಂಥ ಭತ್ತದ ಬೆಳೆ ಹಾನಿಗೀಡಾಗಿದೆ. ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಮತ್ತು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದಾರೆ. ಒಂದು ಕಡೆ ಕರೋನಾದ ಚಿಂತೆಯಾದರೆ ಇನ್ನೊಂದು ಕಡೆ ಭತ್ತದ ಬೆಳೆ ಹಾನಿಗೆ ಒಂದು ಚಿಂತೆ. ಈ ರೀತಿ ಆಗಿರುವುದರಿಂದ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಬೆಳೆಗೆ ಬೆಳೆ ಹಾನಿಯಾದಂಥ ಸಂತ್ರಸ್ತ ರೈತರ ನೆರವಿಗೆ ಧಾವಿಸಬೇಕು, ಸೂಕ್ತವಾದ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅದೇ ರೀತಿ ಹಿಂದೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ದಾಗ ಇದೇ ರೀತಿಯಾದಂಥ ಆಲಿಕಲ್ಲು ಮಳೆ ಬಿದ್ದು ಸಾಕಷ್ಟು ಬೆಳೆಹಾನಿಯಾಗಿತ್ತು. ಆಗ ಸಚಿವರಾಗಿದ್ದಂಥ ಮಾನ್ಯ ಶಿವರಾಜ್ ತಂಗಡಿಯವರು ಒಂದೇ ವಾರದಲ್ಲಿ ಜನರಿಗೆ ಖಾತೆಗಳಿಗೆ ಅವರ ಖಾತೆಗಳಿಗೆ ನೇರವಾಗಿ ಹಣ ಕೊಡುವಂಥ ಕೆಲಸವನ್ನು ಮಾಡಿದರು. ಅದೇ ರೀತಿ ಈಗಿನ ಕೊಪ್ಪಳ ಜಿಲ್ಲೆಯ ಶಾಸಕರುಗಳು, ಸಂಸದರು, ಮಾಜಿ ಸಂಸದರು, ಮಾಜಿ ಸಚಿವರು ಹಾಗೂ ಇನ್ನಿತರ ಎಲ್ಲ ಪಕ್ಷಗಳ ಮುಖಂಡರು ಪಕ್ಷಭೇದ ಮರೆತು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಮ್ಮ ರೈತರ ಸಂಕಷ್ಟಕ್ಕೆ ನೆರವನ್ನು ನೀಡುವಂಥ ಪ್ರಾಮಾಣಿಕ ಕೆಲಸವನ್ನು ಅವ್ರು ಮಾಡಬೇಕು. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತೆ ಅದನ್ನೆಲ್ಲರೂ ಪ್ರತಿಯೊಂದು ಭಾಷಣದಲ್ಲಿ ಹೇಳ್ತಾ ಇರ್ತಾರೆ. ಆಮೇಲೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ನೇಗಿಲ ಯೋಗಿ ಹಾಡನ್ನು ಹಾಕಿ ಚಪ್ಪಾಳೆ ಗಿಡಿಸ್ಕೊಳ್ತಾರೆ. ಆ ಮಾತನ್ನು ಈ ರೀತಿಯಲ್ಲಿ ಉಳಿಸ್ಕೊಳ್ಬೇಕು, ಸೂಕ್ತವಾದ ಪರಿಹಾರವನ್ನು ನೀಡಬೇಕು. ರೈತರನ್ನು ಈ ಒಂದು ಸಂದಿಗ್ಧ ಪರಿಸ್ಥಿತಿಯಿಂದ ಪಾರು ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತೇಳಿ ಅವರಲ್ಲಿ ಕಳಕಳಿಯ ಮನವಿಯನ್ನು ನಾನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಕೊರೋನಾ ಜಾಗೃತಿ ಪ್ರತಿಯೊಂದು ಕಡೆ ಈಗ ನಮ್ಮ ಉದಾಹರಣೆಗೆ ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಕೇಸರಟ್ಟಿ ಗ್ರಾಮದಲ್ಲಿ ಪಡಿತನ ವಿತರಣೆ ಕಾರ್ಯಕ್ರಮ 4 ದಿನಗಳಿಂದ ನಡೀತಾ ಇತ್ತು. ನಾವೆಲ್ಲ ಏನು ಮಾಡ್ತಾ ಇದ್ವಿ ಅಂದರೆ ನಾವು ಒಬ್ಬ ನಿರ್ದೇಶಕನಾಗಿ ಪ್ರತಿಯೊಬ್ಬರನ್ನು ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಆವರಣದಲ್ಲಿ ಕಾಲಂಗಳನ್ನು ಹಾಕಿದ್ವಿ. ಸಾಮಾಜಿಕ ಅಂತರವನ್ನು ಕಾಪಾಡುವ ನಿಟ್ಟಿನಲ್ಲಿ ಕಾಲಂಗಳನ್ನು ಹಾಕಿ ಪಡಿತರ ಪಡೆಯಲು ಬರುವ ಜನರನ್ನು ಆ ಸರದಿಯಲ್ಲಿ ನಿಲ್ಲುವಂತೆ ಆ ಕಾಲಂನಲ್ಲಿ ನಿಲ್ಲುವಂತೆ ನಿಲ್ಲಿಸಿ ನಂತರ ಎಲ್ಲರಿಗೂ ಸ್ಯಾನಿಟೈಸರ್ ಮುಖಾಂತರ ಸಿಂಪಡಣೆ ಮಾಡಿ ಎಲ್ಲ ಕೈಗಳನ್ನು ಸ್ವಚ್ಛತೆ ಮಾಡಿಸಿ ನಂತರ ಮಾಸ್ಕ್ಗಳನ್ನು ಉಚಿತವಾಗಿ ಮಾಸ್ಕ್ಗಳನ್ನು ಅವರಿಗೆ ಹಾಕಿಸಲಾಯಿತು. ಅದೇ ರೀತಿ 4 ದಿನಗಳಿಗ ಅದೇ ರೀತಿ ನಾವು ಸರ್ಕಾರದ ನಿಯಮಗಳನ್ನು ಕಾಪಾಡಿದ್ವಿ, ಪಾಲನೆಯನ್ನು ಮಾಡಿದ್ವಿ. ನಮ್ಮ ಸಿಬ್ಬಂದಿಯೂ ಕೂಡ ಅದೇ ರೀತಿ ಕೈಗೆ ಗ್ಲೌಸ್ ಹಾಕಿಕೊಂಡು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು
ಪಡಿತರ ವಿತರಣೆಯನ್ನು ಲೋಪ ಆಗದಂತೆ ಪಡಿತರ ವಿತರಣೆಯನ್ನು ಕೂಡ ಮಾಡಿದರು. ಅಲ್ಲಿಗೆ ಬಂದಂಥ ಪೊಲೀಸ್ ಅಧಿಕಾರಿಗಳು ಕೂಡ ಮತ್ತು ಹೋಮ್ ಗಾರ್ಡ್ಸ್ಗಳು ಕೂಡ ನಮಗೆ ಸಹಕಾರ ನೀಡಿದರು. ಜನತೆ ಕೂಡ ಆ ಒಂದು ಹೊಸ ಪದ್ಧತಿ ಅಂತೇಳಿ ಆದರೂ ಕೂಡ ಅವರು ಇನ್ನು ಮುಂಜಾಗ್ರತೆ ಕ್ರಮ ಈ ಕೊರೋನಾ ಸೋಂಕು ಹರಡದಂತೆ ಮುಂಜಾಗ್ರತೆ ಕ್ರಮಗಳನ್ನು ಅವರು ಉಲ್ಲಂಘನೆ ಮಾಡದಂತೆ ಅವರು ಕೂಡ ಅದನ್ನು ಪಾಲನೆ ಮಾಡಿ ನಮಗೆ ಸಹಕಾರವನ್ನು ನೀಡಿದರು. ಅದರಂತೆ ನಮ್ಮ ಊರಿನಲ್ಲಿ ನಮ್ಮ ಪಂಚಾಯಿತಿ ಅಧಿಕಾರಿಗಳು, ಅಭಿವೃದ್ಧಿ ಅಧಿಕಾರಿಗಳು ಕೃಷ್ಣ ಅವರು ಕೂಡ ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಬಂದಿದ್ದಾರೆ. ಮುಂಜಾಗ್ರತಾ ಕ್ರಮ ಒಂದು ತಿಂಗಳಿಂದನೂ ನಮಗೆ ನಮ್ಮ ಊರಿನಲ್ಲಿ 4 ಸಾರಿ ಬ್ಲೀಚಿಂಗ್ ಪೌಡ್ರನ್ನ ಚರಂಡಿಯಲ್ಲಿ ಆಗಲಿ ಎಲ್ಲೆಲ್ಲಿ ಇದಾಗಿದೆ ಎಲ್ಲ ಕಡೆ ಬ್ಲೀಚಿಂಗ್ ಪೌಡ್ರನ್ನ ಸಿಂಪಡಿಸಿದರು. ಅದೇ ರೀತಿ ಫಾಗಿಂಗನ್ನು 3 ಸಲ ಫಾಗಿಂಗ್ ಮಷಿನ್ ತಂದು 3 ಸಲ ಅದನ್ನು ಸಿಂಪಡಣೆ ಮಾಡಿದ್ದಾರೆ. ನಂತರ ನಾವೆಲ್ಲ ಊರಿನೆಲ್ಲರೂ ಪಕ್ಷಭೇದ ಮರೆತು ಎಲ್ಲ ಪಕ್ಷ ಮುಖಂಡರು ಕೂಡಿ ನಾವು ಒಂದು ಸಾರಿ ಪಂಚಾಯಿತಿ ಸಿಬ್ಬಂದಿ ಜೊತೆಗೆ ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಕಾರ್ಯಕರ್ತರು ಎಲ್ಲರ ಜೊತೆಗೂಡಿ ಊರಿನಲ್ಲೆಲ್ಲ ಒಂದ್ಸಾರಿ ಕೆಮಿಕಲ್ ಸ್ಪ್ರೇಯನ್ನು ಮಾಡಿಸಿದ್ವಿ. ನಂತರ ಊರಿನಲ್ಲಿ ನಮ್ಮೂರಿನಲ್ಲಿ ಸ್ವಚ್ಛತಾ ಕಾರ್ಯವನ್ನು ಕಂಪ್ಲೀಟಾಗಿ ಮಾಡಿದ್ದಾರೆ. ಪ್ರತಿಯೊಂದು ಚರಂಡಿಯಲ್ಲೇ ಇರ್ಬೋದು, ಚರಂಡಿ ಬಾಜು ರಸ್ತೆ ಬಾಜು ಇರ್ಬೋದು, ಚರಂಡಿಯಲ್ಲೇ ಇರ್ಬೋದು, ಚರಂಡಿಯನ್ನು ಸ್ವಚ್ಛ ಮಾಡಿಸಿ ಒಂದು ಸ್ವಚ್ಛತೆಗೆ ನಾವೆಲ್ಲ ಪ್ರಾಮುಖ್ಯತೆಯನ್ನು ನೀಡಿ ನಮ್ಮೂರಿನಲ್ಲಿ ಯಾವುದೇ ರೀತಿಯ ತೊಂದರೆಗಳು ಬರದಂತೆ ಮತ್ತು ಬೇರೆ ಊರಿನಿಂದ ಬಂದಂಥ ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಜನರು ಇರ್ಬೋದು, ಅವ್ರನ್ನೆಲ್ಲ ನಾವು ಪರೀಕ್ಷೆಗೊಳಪಡಿಸಿ ಗಂಗಾವತಿಯಲ್ಲಿ ಮತ್ತು ನಮ್ಮ ಪಿ ಎಸ್ ಸಿ ಹೊಸಕೇರಿ ಬರ್ತದೆ, ಹೊಸಕೇರಿಯಲ್ಲಿ ಪಿ ಎಸ್ ಸಿಯಲ್ಲಿ ಅವ್ರನ್ನೆಲ್ಲ ಪರೀಕ್ಷೆ ಮಾಡಿಸಿದ್ವಿ, ಗಂಗಾವತಿಯಲ್ಲಿ ಪರೀಕ್ಷೆ ಮಾಡಿಸಿದ್ವಿ. ಊರಲ್ಲಿ ಭಾಳ ನಾವು ಕಟ್ಟುನಿಟ್ಟಿನಿಂದ ಸರ್ಕಾರದ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ. ನಾವು ನಮ್ಮನ್ನು ರಕ್ಷಣೆ ಮಾಡಿಕೊಂಡರೆ ನಮ್ಮ ಹತ್ರ ಯಾವ ರೋಗ ಬರೋದಿಲ್ಲ, ಆರೋಗ್ಯ ಭಾಗ್ಯ. ನಾವು ಅದನ್ನು ಸರ್ಕಾರದ ಏನು ನಿಯಮಗಳನ್ನು ಮಾಡಿದ್ದಾರೆ ಆ ನಿಯಮಗಳನ್ನು ಚಾಚು ತಪ್ಪದೆ ಮಾಡೋಣ, ನಮ್ಮ ಕೈಲಾದಷ್ಟು ಸಹಾಯವನ್ನು ನಮ್ಮ ಜನರಿಗೆ ಮಾಡೋಣ. ಜನಸೇವೆ ಜನಾರ್ದನ ಸೇವೆ, ಆರೋಗ್ಯವೇ ನಾವು ಭಾಗ್ಯ ಅನ್ನುವಂತೆ ನಾವೆಲ್ಲ ನಡೆದುಕೊಳ್ಳೋಣ, ನಮ್ಮ ಸರ್ಕಾರಕ್ಕೆ ಬೆಂಬಲವನ್ನು ಕೊಡೋಣ. ಯಾವುದೇ ಇರಲಿ, ಇವತ್ತು ಯಾವುದೇ ಪಕ್ಷ ಇರಲಿ, ಯಾವುದೇ ಇರಲಿ, ಎಲ್ಲರೂ ಪಕ್ಷಾತೀತವಾಗಿ ಹೋರಾಟ ಮಾಡೋಣ. ಅದೇ ರೀತಿ ಈಗೇನು ಅಕಾಲಿಕ ಮಳೆಯಿಂದ ಹಾನಿಗೊಳಗಾದ ರೈತರಿಗೆ ನೆರವಿಗೆ ಎಲ್ಲರೂ ನಿಲ್ಲೋಣ ಅಂತೇಳಿ ನಾನು 2 ಮಾತು.